ಕನ್ನಡ ಪರ ಹೋರಾಟಗಾರ ಒಬ್ಬ ಕಿತ್ತೆಸ್ತಿದ್ದಾನೆ. ಈಗಲೂ ಕೂಡ ಸಾಕಷ್ಟು ಅಂಗಡಿ ಮುಗ್ಗಟ್ಟು ಮಾಲ್ಗಳ ಮುಂದೆ, ಅಂದ್ರೆ ಜೈಲಿಗೆ ಹೋದವರು ಹೋದ್ರು, ಈ ಹೋರಾಟ ನಿಂತೋಯ್ತು ಅನ್ನುವಂತ ನಿಟ್ಟಿನಲ್ಲಿ ಯಾವುದೇ ತರವಾದಂತ ಕನ್ನಡ ನಾಮಫಲಕಗಳನ್ನ ಬದಲಾಯಿಸುವಂತ ಕೆಲಸಕ್ಕೆ ಮುಂದಾಗ್ತಿಲ್ಲ. ಯಾಕೆ ಈ ಉದ್ದ ಅಂತ ಒಂದ್ ನಿಮಿಷ ಕೇಳಿ, ನಾನು ಮೊದಲನೇ ಮಾತು ನೀನ್ ಹಿಂದೆ ನಿಂತ್ಕೊಂಡಿದ್ಯಾ, ನಾನು ಮೊದಲನೇ ಮಾತು ಹೇಳ್ತೇನೆ ನಿಮ್ಗೆ. ಈ ಕಾನೂನನ್ನ ಕೈಗೆತ್ಕೊಳ್ಬೇಡಿ ಎಂದವ್ರನ್ನೇ ಇವತ್ತು ಬಾಯಿ ಬಂದಂಗೆ ಬೈತಾ ಇದ್ದೀನಿ. ಕಾನೂನನ್ನ ಕೈಗೆತ್ಕೊಂಡಿಲ್ಲ ನಾವು, ಬೋರ್ಡ್ಗಳನ್ನ ಕಿತ್ತಾಕ್ತೇ ಇದ್ರೆ, ಮಸಿ ಬೆಳೆದೇ ಇದ್ರೆ ಏನಾಗುತ್ತೆ? ಅದೊಂದೇ ಅಲ್ಲ, ಮುಂದಿನ ದಿನಗಳಲ್ಲಿ ತಮಿಳು, ತೆಲುಗು, ಮಲಯಾಳಿ, ಗುಜರಾತಿ ಎಲ್ಲ ಚಿತ್ರ ಬ್ಯಾನ್ ಮಾಡ್ತೀವಿ. ಕನ್ನಡ ಸಿನಿಮಾ ನಟರುಗಳು ಎಲ್ಲಿರ್ತೀರಿ ಬರ್ಬೇಕು ಇವೆಲ್ಲ ಬೀದಿಗೆ. ತಮಿಳು, ತೆಲುಗು, ಮಲಯಾಳಿ, ಗುಜರಾತಿ ಸಿನಿಮಾನ ಸ್ಟಾಪ್ ಮಾಡ್ತೀವಿ, ನಿಲ್ತೀವಿ, ಬರ್ಬೇಕಾಗುತ್ತೆ ಹೇಳಿ ಸರ್. ಸರ್, ಈಗ ಕೊನೆಯದಾಗಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗಾಗಲೇ ನಿನ್ನೆ ಖಂಡನ ಸಭೆ, ಅಂದ್ರೆ ಪ್ರವೀಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಖಂಡನ ಸಭೆಯಲ್ಲಿ ಬೆಂಗಳೂರು ಬಂದ್ ಮಾಡ್ತೀವಿ ಅಂದ್ರೆ ಸರ್, ಮುಂದಿನ ದಿನಗಳಲ್ಲಿ ನಾಳೆ ಅಥವಾ ನಾಡಿದ್ದು ಅಂದ್ರೆ ಸೋಮವಾರ ಅಥವಾ ಮಂಗಳವಾರ ಎಲ್ಲ ನಿಮ್ಮ ನೇತೃತ್ವದಲ್ಲಿ ಸರ್, ನಿಮ್ಮ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆದು, ನಿಮ್ಮ ನೇತೃತ್ವ ಅನ್ನಿಗೆ ಹಾಗೆ ಮಾತಾಡೋದು ನೋಡಿದ್ರೆ, ನಿಮ್ಮ ನೇತೃತ್ವದಲ್ಲಿ ಸಭೆ ಕರೆಯುತ್ತೆ ಕೇಳಿ ಕೇಳಿ. ಬೆಂಗಳೂರು ಬಂದ್ ಮಾಡ್ಬೇಕಾದ್ರೆ ಕಡುಪು ತಿಂದಂಗಲ್ಲ, ಅದಕ್ಕೆಲ್ಲ ಕುಳಿತು ಮಾತನಾಡಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಅದಕ್ಕೆ ರೀತಿ ನೀತಿಗಳು ಕೊಡಬೇಕಾಗಿದೆ. ಆದ್ರಿಂದ ಯಾವಾಗ ಸರ್ ಸಭೆ? ಅದು ನಾವು ಅದು ಹೇಳ್ತೀವಿ ಮುಂದೆ ಯಾವತ್ತು ಸಭೆ. ಬೆಂಗಳೂರು ಬಂದ ಕರ್ನಾಟಕ ಅದೆಲ್ಲ ಯಾವುದು ಈಗಾಗಲೇ ಒಂದು ಹೇಳಿದ್ದೀನಿ ನಾನು, ಗೊತ್ತಾಯ್ತು. ಎರಡನೇ ವಾರದಲ್ಲಿ ಕರ್ನಾಟಕ ಬಂದ್ ಅಂತ ನೀವ್ ಹೇಳಿದಿರಾ? ಎರಡನೇ ವಾರದಲ್ಲಿ ಫೆಬ್ರವರಿ ನಾವ್ ಯಾವಾಗಲೂ ಕರ್ನಾಟಕ ಬಂದು ಕಂಡ್ರಿ ನೀವು ಸರಿ ಒಳ್ಳೆ ಇದ್ದು ಅದ್ರ ಮುಂದೆ ನೀವು ಹಿಂದೆ ಹೋಗಂಗೆ ಇಲ್ಲ, ಮಾತಾಡ್ತೀವಿ ಎಲ್ಲರ ಹತ್ರ. ಕನ್ನಡ ಪರ ಹೋರಾಟಗಾರ ಒಬ್ಬ ಕಿತ್ತೆಸ್ತಿದ್ದಾನೆ. ಈಗಲೂ ಕೂಡ ಸಾಕಷ್ಟು ಅಂಗಡಿ ಮುಗ್ಗಟ್ಟು ಮಾಲ್ಗಳ ಮುಂದೆ, ಅಂದ್ರೆ ಜೈಲಿಗೆ ಹೋದವರು ಹೋದ್ರು, ಈ ಹೋರಾಟ ನಿಂತೋಯ್ತು ಅನ್ನುವಂತ ನಿಟ್ಟಿನಲ್ಲಿ ಯಾವುದೇ ತರವಾದಂತ ಕನ್ನಡ ನಾಮಫಲಕಗಳನ್ನ ಬದಲಾಯಿಸುವಂತ ಕೆಲಸಕ್ಕೆ ಮುಂದಾಗ್ತಿಲ್ಲ. ಯಾಕೆ ಈ ಉದ್ದ ಅಂತ ಒಂದ್ ನಿಮಿಷ ಕೇಳಿ. ನಾನು ಮೊದಲನೇ ಮಾತು ನೀನ್ ಹಿಂದೆ ನಿಂತ್ಕೊಂಡಿದ್ಯಾ, ನಾನು ಮೊದಲನೇ ಮಾತು ಹೇಳ್ತೇನೆ ನಿಮ್ಗೆ. ಈ ಕಾನೂನನ್ನ ಕೈಗೆತ್ಕೊಳ್ಬೇಡಿ ಎಂದವ್ರನ್ನೇ ಇವತ್ತು ಬಾಯಿ ಬಂದಂಗೆ ಬೈತಾ ಇದ್ದೀನಿ. ಕಾನೂನನ್ನ ಕೈಗೆತ್ಕೊಂಡಿಲ್ಲ ನಾವು, ಬೋರ್ಡ್ಗಳನ್ನ ಕಿತ್ತಾಕ್ತೇ ಇದ್ರೆ, ಮಸಿ ಬೆಳೆದೇ ಇದ್ರೆ ಏನಾಗುತ್ತೆ? ಅದೊಂದೇ ಅಲ್ಲ, ಮುಂದಿನ ದಿನಗಳಲ್ಲಿ ತಮಿಳು, ತೆಲುಗು, ಮಲಯಾಳಿ, ಗುಜರಾತಿ ಎಲ್ಲ ಚಿತ್ರ ಬ್ಯಾನ್ ಮಾಡ್ತೀವಿ. ಕನ್ನಡ ಸಿನಿಮಾ ನಟರುಗಳು ಎಲ್ಲಿರ್ತೀರಿ ಬರ್ಬೇಕು ಇವೆಲ್ಲ ಬೀದಿಗೆ. ತಮಿಳು, ತೆಲುಗು, ಮಲಯಾಳಿ, ಗುಜರಾತಿ ಸಿನಿಮಾನ ಸ್ಟಾಪ್ ಮಾಡ್ತೀವಿ, ನಿಲ್ತೀವಿ, ಬರ್ಬೇಕಾಗುತ್ತೆ ಹೇಳಿ ಸರ್. ಸರ್, ಈಗ ಕೊನೆಯದಾಗಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗಾಗಲೇ ನಿನ್ನೆ ಖಂಡನ ಸಭೆ, ಅಂದ್ರೆ ಪ್ರವೀಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಖಂಡನ ಸಭೆಯಲ್ಲಿ ಬೆಂಗಳೂರು ಬಂದ್ ಮಾಡ್ತೀವಿ ಅಂದ್ರೆ ಸರ್, ಮುಂದಿನ ದಿನಗಳಲ್ಲಿ ನಾಳೆ ಅಥವಾ ನಾಡಿದ್ದು ಅಂದ್ರೆ ಸೋಮವಾರ ಅಥವಾ ಮಂಗಳವಾರ ಎಲ್ಲ ನಿಮ್ಮ ನೇತೃತ್ವದಲ್ಲಿ ಸರ್, ನಿಮ್ಮ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆದು, ನಿಮ್ಮ ನೇತೃತ್ವ ಅನ್ನಿಗೆ ಹಾಗೆ ಮಾತಾಡೋದು ನೋಡಿದ್ರೆ, ನಿಮ್ಮ ನೇತೃತ್ವದಲ್ಲಿ ಸಭೆ ಕರೆಯುತ್ತೆ ಕೇಳಿ ಕೇಳಿ. ಬೆಂಗಳೂರು ಬಂದ್ ಮಾಡ್ಬೇಕಾದ್ರೆ ಕಡುಪು ತಿಂದಂಗಲ್ಲ, ಅದಕ್ಕೆಲ್ಲ ಕುಳಿತು ಮಾತನಾಡಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಅದಕ್ಕೆ ರೀತಿ ನೀತಿಗಳು ಕೊಡಬೇಕಾಗಿದೆ. ಆದ್ರಿಂದ ಯಾವಾಗ ಸರ್ ಸಭೆ? ಅದು ನಾವು ಅದು ಹೇಳ್ತೀವಿ ಮುಂದೆ ಯಾವತ್ತು ಸಭೆ. ಬೆಂಗಳೂರು ಬಂದ ಕರ್ನಾಟಕ ಅದೆಲ್ಲ ಯಾವುದು ಈಗಾಗಲೇ ಒಂದ್ ಹೇಳಿದ್ದೀನಿ ನಾನು, ಗೊತ್ತಾಯ್ತು. ಎರಡನೇ ವಾರದಲ್ಲಿ ಕರ್ನಾಟಕ ಬಂದ್ ಅಂತ ನೀವ್ ಹೇಳಿದಿರಾ? ಎರಡನೇ ವಾರದಲ್ಲಿ ಫೆಬ್ರವರಿ ನಾವ್ ಯಾವಾಗಲೂ ಕರ್ನಾಟಕ ಬಂದು ಕಂಡ್ರಿ ನೀವು ಸರಿ ಒಳ್ಳೆ ಇದ್ದು ಅದ್ರ ಮುಂದೆ ನೀವು ಹಿಂದೆ ಹೋಗಂಗೆ ಇಲ್ಲ, ಮಾತಾಡ್ತೀವಿ ಎಲ್ಲರ ಹತ್ರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.